ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಮುಕುಂದರೇ ಮಾತಾಡೋಣ ಡ್ರಾಪ್ಸ್ ಹಾಕಿದಿನಿ 2 ನಿಮಿಷ ಕಣ್ ತೆಗಿಬೇಡಿ ನೀವು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ ಸರಿ ಸುಂದ್ರಿ ಮಲ್ಲಿಕರ್ಣಿ ಸುಂದ್ರಿ ಬಾ ಒಂದು ನಿಮಿಷ ಅಮ್ಮ ಡ್ರಾಪ್ಸ್ ತಗೊಂಡು ಬಾ ನಡಿ ಏ ಸುಮ್ಮನೆ ಇರವಾ ಈ ಆಸ್ಪತ್ರೆ ಬೇಡ ಡ್ರಾಪ್ಸ್ ಅಂತ ಡ್ರಾಪ್ಸ್ ಬಾರವ ನೀನು ಬಾ ಯೋಳಿಗೆ ನಡಿ ನೀನು ನಿಂತ್ಕೊಳ್ಳಿ ಆಸ್ಪತ್ರೆ ಸವಸ ಬಿಡಬೇಡಿ ಅಕ್ಕ ಬಾರ ಮಿ ಸುಮ್ಕೆ ಅಮ್ಮ ಯೋಳ್ತಾರೆ ನಾನು ಅಮ್ಮ ಮಲ್ಲಿಕರ್ಣಿ ಅಕ್ಕನ ಮಾತು ಕೇಳಿ ಯಾರ್ ಮಾತು ನಾನು ಕೇಳೋಕಿಲ್ಲ ನಾನು ಸಮಾಧಾನವಾಗಿ ಇರಕಿಲ್ಲ ಮಾತು ಕೇಳು ಸಮಾಧಾನ ಮಾಡ್ಕೋ ಆಗಲ್ಲ ಅಣ್ಣ ನಾನು ಯಾರ್ ಮಾತು ಕೇಳೋಕಿಲ್ಲ ಸಮಾಧಾನವಾಗಿ ಇರಕಿಲ್ಲ ನೀ ನನ್ನ ಮಾತು ಕೇಳ್ತಿಲ್ಲ ಮಿ ನಡಿ ಮನೆಗೆ ಅಕ್ಕ ಅಲ್ಲ ಅದು ಡಾಕ್ಟರ್ ಆಪರೇಷನ್ ಮಾಡಲೇಬೇಕು ಅಂತ ಹೇಳಿದಾರೆ ನೀನೇ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಿದ್ಯಾ ಆಪರೇಷನ್ ಇಲ್ಲ ಏನು ಇಲ್ಲ ನನ್ನ ಮಾತು ಕೇಳ್ತೀಯೋ ಇಲ್ವೋ ನಡಿ ಮನೆಗೆ ಅಮ್ಮ ಏನಾಯ್ತಮ್ಮ ಏನಾಯ್ತು ಅಂತ ಕೇಳ್ತಿಲ್ಲ ಮಿ ಆಪರೇಷನ್ ಆದ್ರೂವೆ ನಿನ್ನ ಕಣ್ಣು ಸರಿ ಹೋಯ್ತದೋ ಇಲ್ವೋ ಅಂತ ಅವರಿಗೆ ಗೊತ್ತಿಲ್ಲ ನಿನ್ನ ಕಣ್ ಕೊಟ್ಟಿರೋದು ಅದ್ಯಾವ್ರೆ ನೋಡ್ಕತಾನೆ ನಡಿಯಮ್ಮಿ ನೀನು ಅಮ್ಮ ಏನೇ ಅಮ್ಮ ಆಪರೇಷನ್ ಮಾಡಿದ್ರು 50 ಮಟ ಮಾತ್ರ ಅವ್ರ ಗ್ಯಾರಂಟಿ ಹೇಳ್ತಾವ್ರೆ ಹೆಂಗ್ ನಂಬಕಾಯ್ತದೆ ನಡಿ ಹೋಗಮ್ಮ ಬಾ ಮಲ್ಲಿಕ ಅವರೇ ನನ್ನ ಮಾತು ಕೇಳಿ ಏನ್ ಕೇಳ್ಬೇಕು ಅವರೇ ನೀವ್ ಏನ್ ಹೇಳ್ತೀರಾ ನನ್ ಮಗಿಗೆ ಕಣ್ ಬರಕಿಲ್ಲ ಅಂತ ಹೇಳ್ತೀರಾ ಆಟೆ ತಾನೆ ಮಲ್ಲಿಕಾ ಈಗಿರೋ ಮೆಡಿಕಲ್ ಫೆಸಿಲಿಟಿಲಿ 50% ಅಂದ್ರೆ ಕಣ್ಣು ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಇಲ್ಲ ಅವರೇ ನೀವು ಇಂಗ್ಲಿಷ್ ಅಲ್ಲಿ ಟಸ್ಸು ಪುಸ್ಸು ಅಂತ ಹೇಳಿದ್ರೆ ನನಗೆ ಅರ್ಥ ಆಗಿಲ್ಲ ನನ್ನ ಮಗಿನ ನಾನು ಹೆಂಗ್ ನೋಡ್ಕೋಬೇಕು ಅಂತ ಸಂದ ಗೊತ್ತೈತೆ ನಾನು ನೋಡ್ಕೋತೀನಿ ನಿಂತ್ಕೊಳ್ಳಿ ನೀವು 50% ಬರದೇ ಇರ್ಬೋದು ಅಂತ ನೋಡ್ತಾ ಇದ್ದೀರಾ ಆದ್ರೆ ನಾನು 50% ಕಣ್ ಬರುತ್ತೆ ಅಂತ ಹೇಳಿರೋದ್ರ ಮೇಲೆ ಕಾನ್ಫಿಡೆಂಟ್ ಆಗಿದ್ದೀನಿ ನೋಡಿ ಅವರೇ ಅದೇನೇ ಇದ್ರು ಡಾಕ್ಟರ್ ಅವ ಹೇಳ್ಬೇಕು ಅವರೇ ಸರಿಯಾಗಿ ಹೇಳ್ತಿಲ್ಲ ಅಂದ್ರೆ ನಾವ್ ಹೆಂಗ್ ನಂಬ್ಕೊಂಡಿರಕಾಯ್ತದೆ ಕುಡೀಲಿ ನನ್ನ ಮಗಿ ಹುಟ್ಟಿರೋದು ದ್ಯಾವ್ರ ಗುಡಿಲಿ ದ್ಯಾವ್ರ ಮುಂದೆ ಎಲ್ಲರೂ ನಿನ್ನ ಮಗಿ ಜೀವಕ್ಕೆ ತೊಂದರೆ ಐತೆ ಅಂತ ಹೇಳಿದ್ರು ಆದ್ರೆ ಅದ್ಯಾವ್ರು ನನ್ನ ಮಗಿನ ಆರೋಗ್ಯವಾಗಿ ನನ್ನ ಕೈ ಕೊಟ್ಟ ನಾನು ಅದ್ಯಾವ್ರು ನಂಬ್ತಿನೇ ಹೊರತು ಈ ಡಾಕ್ಟರ್ಗಳನ್ನೆಲ್ಲ ತಿಳ್ಕೊಳ್ಳಿ ನೋಡಿ ಮಲ್ಲಿಕಾ ನಿಮ್ ನೋವು ನನ್ಗೆ ಅರ್ಥ ಆಗುತ್ತೆ ಸುಂದ್ರಿ ಹೋರಾಟ ವ್ಯರ್ಥ ಆಗ್ಬಾರ್ದು ಅವಳು ಕನಸಿನ ಹಿಂದೆ ಓಡ್ತಾ ಇದ್ದಾಳೆ ಅವಳನ್ನ ತಡಿಬಾರ್ದು ಅವಳನ್ನ ನಾನು ನನ್ನ ಮಗಳಾಗಿ ನೋಡ್ಕೊಳ್ತಾ ಇದ್ದೀನಿ ಅವಳು ಚೆನ್ನಾಗಾಗಬೇಕು ಒಳ್ಳೇದಾಗಬೇಕು ಅನ್ನೋದೇ ನನ್ನ ಉದ್ದೇಶ ದಯವಿಟ್ಟು ನನ್ನ ಮಾತು ಕೇಳಿ ಅವರೇ ನನ್ನ ಮಗಿನ ನಿಮ್ಮ ಮಗಿ ಥರ ನೋಡ್ಕೊತಾ ಇದ್ದೀರಾ ದಿಟಾ ಆದರೆ ಇವಳು ನಾನು ಎತ್ತಿರೋ ಮಗಳು ಇವಳಿಗೆ ಕಣ್ಣು ಮುಖ್ಯ ಬಾಳ್ವೆ ಮಾಡೋದಕ್ಕೆ ಓದೋದಕ್ಕೆ ಕಣ್ಣು ಬೇಕೇ ಬೇಕಾಯ್ತದೆ ಇವಳು ಕಣ್ ಕಿತ್ಕೋಬೇಕು ಅಂತ ಇದ್ರೆ ಅದ್ಯಾವ್ರೆ ಕಿತ್ಕೊಳ್ಳಿ ಅದ್ಯಾವ್ರ ತವರೇ ನಾನು ಹೋರಾಡ್ತೀನಿ ನಡಿಯವ ಹೋಗುವ ಅಮ್ಮ ನಡಿ ಅಂತ ಹೇಳ್ತಿಲ್ವೇ ನಡಿ ಸ್ವಲ್ಪ ನಿಂತ್ಕೋ ಸಮಾಧಾನ ಮಾಡ್ಕೋ ನೋಡು ಇಲ್ಲಿವರೆಗೂ ನನ್ನ ಎಲ್ಲಾ ಮಾತನ್ನು ಕೇಳಿದೀಯ ದಯವಿಟ್ಟು ಇದೊಂದ್ಸಲ ನನ್ನ ಮಾತು ಕೇಳು ನಾನು ಆಟೇನೆ ನಿನ್ ಕೈ ಮುಗಿದ್ ಕೇಳ್ಕತೀನಿ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಮಲ್ಲಿಕಾ ಸುಂದರಿಗೆ ದೃಷ್ಟಿ ಬರ್ಲಿ ಅಂತ ಅಲ್ವೇನಮ್ಮ ನಾವೆಲ್ಲ ಇಷ್ಟು ಕಷ್ಟಪಡ್ತಿರೋದು ಹೌದು ಕಣಣ್ಣ ನಾನು ಒಪ್ಕೋತೀನಿ ಖಂಡಿತವಾಗ್ಲೂ ನನ್ನ ಮಗಳಿಗೆ ದೃಷ್ಟಿ ಬರ್ತದೆ ಅಂತ ಆಣೆ ಮಾಡಿ ಹೇಳು ನೋಡುಮ ನನಗೆ ಗೊತ್ತು ನೀನ್ ಆಟೆ ಅಲ್ಲ ಇಲ್ಲಿರೋ ಯಾರುವೆ ಕಣ್ಣು ಬರ್ತದೆ ಅಂತ ಹೇಳಕ್ಕಿಲ್ಲ ಮಲ್ಲಿಕಾ ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊ ಮಲ್ಲಿಕಾ ಇಲ್ಲ ಅಣ್ಣ ನನ್ನ ಮಗಿಗೆ ಕಣ್ಣು ಸಂಪೂರ್ಣವಾಗಿ ಗುಣ ಆಯ್ತದೆ ಅಂತ ಒಂದು ಮಾತಿನ ಬಿಟ್ಟು ನನಗೇನು ಹೇಳ್ಬೇಡ ಈಗ್ಲೂ ಆಟಯ್ಯ ಗುಣ ಆಯ್ತದೆ ಅಂತ ಒಂದೇ ಮಾತು ಹೇಳು ನನ್ನ ಮಗಿನ ಇಲ್ಲೇ ಬಿಟ್ಟು ಹೋಯ್ತೀನಿ ಹೇಳೋಣ ನೋಡಿಮ್ಮ ಈ ವಿಷಯದಲ್ಲಿ ಯಾರನ್ನೂ ಸಂಪೂರ್ಣವಾಗಿ ಏನನ್ನೂ ಹೇಳಕ್ಕಾಗಲ್ಲ ಓದಿರೋರು ನಾವೇ ಹೀಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ನಂಬಿಕೆ ಇರ್ಬೇಕಷ್ಟೇ ನೋಡಿಮ್ಮ ಈ ವಿಷಯದಲ್ಲಿ ನೀವು ಹಠ ಮಾಡಿದ್ರೆ ಅದರಿಂದ ತೊಂದರೆ ಆಗೋದು ನಿಮ್ಮ ಮಗಳಿಗೆ ನಿಮ್ಮ ಮಗಳು ಇನ್ನೂ ಚಿಕ್ಕವಳು ಬಾಳಿ ಬದುಕಬೇಕು ಈಗ ಆಕೆಗೆ ಆಪರೇಷನ್ ಮಾಡೋದು ತುಂಬ ಮುಖ್ಯ ಆಪರೇಷನ್ ಮಾಡಿದ್ರೆ ಅವರಿಗೆ 50% ಆದ್ರೂ ದೃಷ್ಟಿ ಬರೋ ಅವಕಾಶ ಇದೆ. ಮಾಡದೆ ಹಾಗೆ ಬಿಟ್ರೆ ಹೋಗ್ತಾ ಹೋಗ್ತಾ ಆಕೆಗೆ ದೃಷ್ಟಿ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ. ಡಾಕ್ಟ್ರೆ, ಇವಾಗ್ಲೂ ಕೂಡ ನೀವು ಸಂಪೂರ್ಣವಾಗಿ ಭರವಸೆ ಕೊಡ್ತಾ ಇಲ್ಲ ಕಣ್ ಬತ್ತದೋ ಇಲ್ವೋ ಅಂತ. ಆದ್ರೆ ನನಗೆ ಅದ್ಯಾವ್ರ ಮೇಲೆ ನಂಬಿಕೆ ಐತೆ. ಅದ್ಯಾವ್ರ ಕಣ್ ಕೊಡಂಗಿದ್ರೆ ಕೊಡ್ಲಿ, ಇಲ್ಲಾಂದ್ರೆ ನನ್ನ ಮಗ ಜೀವನ ಕಿತ್ಕೊಂಡ್ಬಿಡ್ಲಿ. ನೋಡಿಮ್ಮ, ಹೀಗೆ ಆಗುತ್ತೆ ಅಂತ ಹೇಳಕ್ಕೆ ನಾವೇನ್ ದೇವ್ರಾ? ಅದನ್ನೇ ನಾನು ಹೇಳ್ತಾ ಇರೋದು. ಇವಳ ಜೀವನದಲ್ಲಿ ಏನ್ ಆಗ್ಬೇಕು ಅಂತ ಅದ್ಯಾವ್ರೆ ನಿರ್ಧಾರ ಮಾಡಿರ್ತಾನೆ. ಇದಕ್ ನಿಮ್ಗೆ ಯಾರಿಗೂ ಸಂಬಂಧ ಇಲ್ಲ. ಮಲ್ಲಿಕಾ, ನನ್ ಮಾತು ಕೇಳು ಮಲ್ಲಿಕಾ. ಇಲ್ಲ ಅಣ್ಣ, ನಾನು ಯಾವತ್ತೂ ನಿನ್ ಮಾತನ್ನ ಮೀರಿಲ್ಲ. ಇದಕ್ಕೂ ಮೀರಿ ಯಾರು ಮಾತಾಡಿದ್ರೆ ನನ್ನ ಹೆಣ ಬೀಳ್ತದ ಆಟೆಯ. ಅಮ್ಮ, ಮಲ್ಲಿಕಾ ಮಲ್ಲಿಕಾ ಮಲ್ಲಿಕಾ, ಒಂದ್ ನಿಮಿಷ ಮಾತು ಕೇಳಿ. ಮುಕುಂದ ಅವರಿಗೆ, ಊರ್ಮಿಳ ಅವರೇ ಬಿಡಿ, ನಾವೆಷ್ಟು ಹೇಳಿದ್ರು ಅವ್ರು ನಮ್ಮ ಮಾತು ಕೇಳೋ ಪರಿಸ್ಥಿತಿ ಇಲ್ಲ ಸರ್. ಅವರು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಾ ಇದ್ದಾರೆ. ಡಾಕ್ಟ್ರೆ, ಬರ್ತೀವಿ ನಡೀರಿ. ಹೇಳಿ ಅಂದ್ರೆ ಅಕ್ಕ ಬೇಡ ಅಕ್ಕ, ಅಕ್ಕ ನನ್ನ ಮಾತು ಕೇಳಿ. ಇದು ಅಮ್ಮ, ನನ್ನ ಮಾತು ಕೇಳು ಮಲ್ಲಿಕಾ. ಅಕ್ಕ ಪ್ಲೀಸ್ ಅಕ್ಕ, ಅಕ್ಕ ನನ್ನ ಮಾತು ಕೇಳಿ. ಅಕ್ಕ ನನ್ನ ಮಾತು ಕೇಳು ಮಲ್ಲಿಕಾ. ಏನೋ ಮಾತು ಕೇಳಬೇಕು. ಕಣ್ಣು ಬರಕಿಲ್ಲ ಅಂತ ಹೇಳಿದ್ರೆ ಹಾಸ್ಪಿಟಲ್ ಯಾತಕ್ಕೆ ನನಗೆ? ದೇವ್ರ ನೋಡ್ಕತಾನೆ ನಡಿ ಸುಮ್ಕೆ. ಆಪರೇಷನ್ ಮಾಡ್ಸೋಣ ಅಕ್ಕ, ನನ್ನ ಮಾತು ಕೇಳಿ ಅಕ್ಕ. ಈಗ ನೀನು ಗಾಡಿ ತೆಗಿತ್ಯೋ ಇಲ್ಲ ಆಟೋ ಕರಿಲ್ಲ ಹೇಳು ಮಲ್ಲಿಕಾ. ಪ್ಲೀಸ್ ಬಿಡು ಮಲ್ಲಿಕಾ. ಅಕ್ಕ ಅಮ್ಮ, ಮುಕುಂದ್ ಅವರೇ, ಅವ್ರನ್ನ ಇಲ್ಲೇ ಇರೋಗ್ ಮಾಡ್ಬೇಕಿತ್ತು. ಅವ್ರನ್ನ ಹೇಳ್ಕೊಂಡು ಹೋಗ್ಬೋದು, ಆದ್ರೆ ನಾವು ನಮ್ಮ ಬಲ ತೋರಿಸಿ ಅವ್ರನ್ನ ನಿಲ್ಸ್ಬೋದಿತ್ತು ತಾನೆ. ಏನ್ ಮಾಡೋದು ಊರ್ಮಿಳ ಅವ್ರೆ, ಎಷ್ಟೇ ಆದ್ರೂ ನಮ್ಮ ಸುಂದರಿ ಮಲ್ಲಿಕಾ ಹೆತ್ತ ಮಗಳು. ಅವಳು ಹೇಳಿದೆ ಈ ಆಸ್ಪತ್ರೆಯವರು ಆಪರೇಷನ್ ಮಾಡೋದಿಲ್ಲ. ಜೊತೆಗೆ ನಾವೆಷ್ಟೇ ಹೇಳಿದ್ರು ಸುಂದರಿ ಅವಳ ತಾಯಿ ಮಾತು ಮೀರಲ್ಲ. ಅವ್ರಿಗೆ ಸುಂದರಿ ಪರಿಸ್ಥಿತಿ ಅರ್ಥ ಆಗಲ್ಲ, ಆದ್ರೆ ನಾವಾದ್ರೂ ಯೋಚನೆ ಮಾಡ್ಬೇಕಲ್ವಾ? ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವಳಿಗೆ ದೃಷ್ಟಿ ಸಂಪೂರ್ಣವಾಗಿ ಹೋಗ್ಬೋದು. ಕಣ್ಣು ಕಾಣ್ತಿರೋ ಸುಂದರಿನ ನನ್ನ ಕೈಯಲ್ಲಿ ಕಲ್ಪನೆಯನ್ನು ಮಾಡ್ಕೊಳಕ್ಕಾಗಲ್ಲ. ಊರ್ಮಿಳ ಅವರೇ, ನನಗೆ ನಿಮ್ಮ ದುಃಖ ಅರ್ಥ ಆಗ್ತಿದೆ ನೋಡಿ. ಈ ಕ್ಷಣದಲ್ಲಿ ಅಲ್ಲದೆ ಇದ್ರು ನಾನು ಖಂಡಿತವಾಗ್ಲೂ ಸುಂದರಿನ ವಾಪಸ್ ಕರ್ಕೊಂಡು ಬಂದು ಇದೇ ಆಸ್ಪತ್ರೆಗೆ ಸೇರಿಸ್ತೀನಿ. ಹೇಗೆ ಕರ್ಕೊಂಡು ಬರ್ತೀರಾ? ಏನ್ ಹೇಳಿ ಕರ್ಕೊಂಡು ಬರ್ತೀರಾ? ನಾವೆಲ್ಲ ಹೇಳ್ಬೇಕಾಗಿರೋದೆಲ್ಲ ಕ್ಲಿಯರ್ ಆಗಿ ಹೇಳಿದೀವಿ. ಅವ್ರನ್ನ ಇಲ್ಲಿಂದ ಬಿಡ್ಲೇಬಾರ್ದಾಗಿತ್ತು. ಅದೇ ನಾನು ಹೇಳದ್ನಲ್ಲ ಊರ್ಮಿಳ ಅವರೇ, ಈಗ ನಾವು ಏನೇ ಮಾತಾಡಿದ್ರು ಪ್ರಯೋಜನ ಇಲ್ಲ. ನಿಜನೇ ಮುಕುಂದ ಅವರೇ, ಆದ್ರೆ ಆಪರೇಷನ್ ಮಾಡದೆ ಹೋದ್ರೆ ದೊಡ್ಡ ಸಮಸ್ಯೆನೇ ಆಗ್ಬಿಡುತ್ತೆ. ನೀವು ಹೆದರಿಬೇಡಿ ಊರ್ಮಿಳ ಅವರೇ, ಸುಂದರಿಗೆ ಆಪರೇಷನ್ ಆಗುತ್ತೆ. ಅವಳಿಗೆ ಕಣ್ ಸರಿ ಹೋಗುತ್ತೆ, ಇದು ನನ್ನ ಜವಾಬ್ದಾರಿ. ಮುಕುಂದ ಅವರೇ, ಮಲ್ಲಿಕಾ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ನೀವು ಸುಂದರಿ ಹತ್ರ ಮಾತಾಡ್ಬೇಕು. ಸುಂದರಿ ಆಪರೇಷನ್ಗೆ ಒಪ್ಕೊಂಡ್ರೆ ಮಲ್ಲಿಕಾ ಖಂಡಿತವಾಗ್ಲೂ ಒಪ್ಕೋತಾರೆ. ಸರಿ ಊರ್ಮಿಳ ಅವರೇ, ನಾನು ಸುಂದರಿ ಹತ್ರ ಮಾತಾಡ್ತೀನಿ. ನಾನು ಡಾಕ್ಟರ್ ಹತ್ರ ಹೋಗಿ ಮಾತಾಡ್ ಬರ್ತೀನಿ. ನೋಡ್ದ್ಯಾ, ನಾನು ಆಗ್ಲೇ ಇದನ್ನೇ ಹೇಳಿದ್ದು. ನಾವು ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅನ್ಕೋತೀವಿ, ಲಾಸ್ಟಲ್ಲಿ ಬಿಜ್ಲಿ ಪಟಾಕಿ ಆಗೋಗುತ್ತೆ. ಸುಂದ್ರಿನ ಅವ್ರ ಅಮ್ಮ ಕರ್ಕೊಂಡು ಹೋಗ್ತಿದಾರೆ ನೋಡು. ಅಲ್ಲ, ನೀನ್ ಯಾರನ್ನ ಎತ್ಬೇಕು ಅನ್ಕೊಂಡು ಅವ್ರ ಅಮ್ಮ ಅವ್ರನ್ನ ಎತ್ತಾಕೊಂಡು ಹೋಗ್ತಿದಾರಲ್ಲ. ಬಿಡು, ನಿನ್ಗೆ ನೀ ಸೋಲು ಹೊಸ್ತಲ್ಲ, ಸೋತಿ ಸೋತಿ ನಿನ್ಗೆ ಅಭ್ಯಾಸ ಆಗೋಗಿದೆ. ಅರುಣ, ನನ್ನ ಮೇಲೆ ಕೋಪ ಮಾಡ್ಕೋತೀಯ? ನೀನೇ ಯೋಚಿಸು. ಫಸ್ಟು ಭಾರತೀನ ಮದುವೆ ಆಗ್ಬೇಕಂತ ಪ್ಲಾನ್ ಮಾಡಿದೆ, ಅದು ಹೋಯ್ತು. ಅದಾದ್ಮೇಲೆ ಆ ಭೀಮನ್ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದೆ, ಅದು ಹಾಳಾಗೋಯ್ತು. ಆಮೇಲೆ ಭಾರತಿಗೆ 2ನೇ ಸಲ ತಾಲಿ ಕಟ್ಬೇಕಂತ ಪ್ಲಾನ್ ಮಾಡಿದ್ವಿ, ಅದು ಹಾಳಾಗೋಯ್ತು. ಮುಕುಂದಪ್ಪನ್ ಸಾಯಿಸ್ಬೇಕಂತ ಪ್ಲಾನ್ ಮಾಡಿದ್ವಿ, ಅದು ಹಾಳಾಯ್ತು. ಸುಂದ್ರಿನ್ ಸಾಯಿಸ್ಬೇಕು ಅನ್ಕೊಂಡು ಅದು ಹಾಳಾಯ್ತು. ಈಗ ಇದು ಯಾಕೋ ನಿನ್ ಟೈಮೇ ಸರಿಲ್ಲ ಅನ್ಸುತ್ತೆ ಅರುಣ. ಈ ಫ್ಲಾಪ್ ಲಿಸ್ಟ್ಗೆ ಇದೊಂದು ಸೇರಿಸ್ಕೋ. ಯಾವಾಗ್ಲೂ ಈಗ ಆಗೋದ್ರಿಂದ ನೀನೇನ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ ಅನ್ಕೋತೀನಿ. ನೀನ್ ಈ ತರ ಕೋಪದಲ್ಲಿ ನೋಡ್ಬೇಡ. ನಾನೇ ತಪ್ಪು ಮಾಡಿದ್ರೆ ನಂಗೆ 2 ಏಟ್ ಕೆನ್ನೆಗೊಡಿ, ನಾ ತಡ್ಕೊಂತೀನಿ. ಅದ್ರ ಬದಲು ಈ ತರ ಲುಕ್ ಎಲ್ಲ ಕೊಡ್ಬೇಡ, ನಂಗೆ ಭಯ ಆಗುತ್ತೆ. ಆ ಭಯ ಇದೆ ಅಲ್ವಾ? ಇದೆ ಇದೆ. ನೀನ್ ನೆಕ್ಸ್ಟ್ ಏನ್ ಮಾಡ್ತೀಯ ಅನ್ನೋದು ನಂಗೆ ಗೊತ್ತಿದೆ.